ಮುಟ್ಟಿದರೆ ಮುನಿ ಎಂದೇ ಪರಿಚಿತವಾಗಿರುವ ಮೈ ತುಂಬ ಮುಳ್ಳಿರುವ ಚಿರಪರಿಚಿತ ಗಿಡವಿದು. ಇದರ ಎಲೆಗಳು ಮುಟ್ಟಿದ ಕೂಡಲೇ ಮುದುರಿಕೊಳ್ಳುವುದರಿಂದ ಈ ಹೆಸರು ಬಂದಿದೆ. ಇದನ್ನು ನಾಚಿಗೆ ಮುಳ್ಳು ಎಂದು ಕರೆಯುತ್ತಾರೆ. ಹೂವಿನ ಗಿಡಗಳ ಬುಡದಲ್ಲಿ, ಮಲೆನಾಡಿನ ಅಡಿಕೆ ತೋಟಗಳಲ್ಲಿ, ಗದ್ದೆಯ ಬಯಲಿನಲ್ಲಿ ಹುಟ್ಟುವ ಮುಳ್ಳಿನ ಈ ಗಿಡವನ್ನು ಕಂಡಾಗ ಕೆಲವರಿಗೆ ಕಿತ್ತೆಸೆಯುವಷ್ಟು ಸಿಟ್ಟು ಬರುತ್ತದೆ. ನಾಚಿಗೆ ಮುಳ್ಳು ಕಳೆ ಗಿಡವಾದರೂ ವೈದ್ಯಕೀಯ ಉದ್ದೇಶಕ್ಕೆ ಬಳಕೆಯಾಗುತ್ತದೆ ಎಂಬ ವಿಚಾರ ಅನೇಕರಿಗೆ ತಿಳಿದಿರುವುದೇ ಇಲ್ಲ. ನಾಚಿಕೆ ಮುಳ್ಳು ಬೆಳೆಯುವುದಕ್ಕೆ ವರ್ಷದ ಇಂತಹ ತಿಂಗಳೇ ಎಂದೇನಿಲ್ಲ, ವರ್ಷವಿಡೀ ಬೆಳೆಯುತ್ತದೆ. ಅನೇಕ ಕೆಸರುಗಳಿಂದ ಕೂಡಿದ ಗೋಳಾಕಾರದ ಗುಲಾಬಿ ವರ್ಣದ ಹೂಗಳು ಮಾತ್ರ ಆಕರ್ಷಕ. ಈ ಗಿಡದ ಬೇರು, ದಂಟು, ಎಲೆ, ಹೂ ಎಲ್ಲವೂ ಔಷಧೀಯ ಗುಣ ಹೊಂದಿದೆ. ನಾಚಿಕೆ ಮುಳ್ಳಿನ ಗಿಡದ ಹೂವನ್ನು ಕಿತ್ತು ಬಿಸಾಡಿ ಉಳಿದ ಎಲೆ, ದಂಟು ಮತ್ತು ಬೇರುಗಳನ್ನು ಕತ್ತರಿಸಿ ನೀರಿನಲ್ಲಿ ಬೇಯಿಸಿ ಕಷಾಯ ಮಾಡಿ ಕುಡಿದರೆ ಮೂಲವ್ಯಾಧಿ ಶಮನವಾಗುತ್ತದೆ. ಮುಟ್ಟಿನ ಸಮಯದಲ್ಲಿ ಜಾಸ್ತಿ ರಕ್ತಸ್ರಾವವಾದಲ್ಲಿ ಇದರ ಎಲೆಗಳ ರಸವನ್ನು ಕುಡಿದರೆ ರಕ್ತಸ್ರಾವ ಕಡಿಮೆಯಾಗುತ್ತದೆ. ಹಲ್ಲು ನೋವಾದಾಗ ಬೇರನ್ನು ತೆಗೆದು ಚೆನ್ನಾಗಿ ತೊಳೆದು ಜಜ್ಜಿ ಹಲ್ಲಿನ ಹುಳುಕು ಇದ್ದಲ್ಲಿಟ್ಟಾಗ ಹಲ್ಲು ನೋವು ಕಡಿಮೆಯಾಗುತ್ತದೆ. ನಾಚಿಕೆ ಮುಳ್ಳಿನ ಬೇರಿನ ಕಷಾಯ ಕುಡಿದರೆ ಬೇದಿ ನಿಲ್ಲುತ್ತದೆ. ಕೆಮ್ಮು ಇದ್ದವರು ಎಲೆಯ ರಸವನ್ನು ಜೇನುತುಪ್ಪದೊಂದಿಗೆ ಸೇವಿಸಬಹುದು. ಗಾಯದಿಂದ ಆಗುವ ರಕ್ತಸ್ರಾವವನ್ನು ನಿಲ್ಲಿಸುವ ಅಪಾರ ಶಕ್ತಿಯೂ ಈ ಗಿಡಕ್ಕಿದೆ. ಬಿದ್ದು ರಕ್ತಸ್ರಾವವಾದಾಗ ಇದರ ಎಲೆಯನ್ನು ಚೆನ್ನಾಗಿ ಜಜ್ಜಿ ರಸವನ್ನು ಲೇಪನ ಮಾಡಿ ಕಟ್ಟುವುದು ಒಳ್ಳೆಯದು. ಈ ಗಿಡದ ಬೇರು ಅಥವಾ ಎಲೆಯನ್ನು ನೀರಿನಲ್ಲಿ ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದರಿಂದ ರಕ್ತಶುದ್ಧಿ ಉಂಟಾಗುತ್ತದೆ. ಚರ್ಮ ರೋಗಗಳು ವಾಸಿಯಾಗಲು ಸಹಕಾರಿ. ನಿದ್ರಾಹೀನತೆ ಇರುವವರು ಈ ಗಿಡವನ್ನು ಹಾಕಿ ಕುದಿಸಿದ ನೀರನ್ನು ಆರಿಸಿ ಕುಡಿದರೆ ಒಳ್ಳೆಯ ನಿದ್ರೆ ಬರುತ್ತದೆ. ಇದರ ಎಲೆಗಳನ್ನು ಜಜ್ಜಿ ಕಷಾಯ ಮಾಡಿ ಕುಡಿದರೆ ಮೂತ್ರಕೋಶದಲ್ಲಿರುವ ಲವಣಗಳು ಕರಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.